ನನ್ನ ಹೆಸರು ರಾಸಪ್ಪ ಕೊಟ್ರಪ್ಪ ಗೋನಾಳ್ ಸಾಕಿನ ತಾಳಿಕೋಟೆ ತಾಲೂಕು ಮುದ್ದೇಬಾಳು ಜಿಲ್ಲಾ ವಿಜಯಪುರ. ನಾನು ಬಾಬಾವ್ರು ನೋಡಿರಲಿಲ್ಲ. ನಾನು ಬಾಂಬೆಗೆ ನನ್ನ ಮಕ್ಕಳೆಲ್ಲ ಮನಸ್ಕೊಡೋದು ಬರೋದು ಮಾಡ್ತಿದ್ರು. ಆ ಕಾರಣ ನಾನು ಹೋಗ್ಬೇಕಂತ ನಾನು ಬಾಬಾರ ಮಟ್ಟಿಸ್ಕೋದೆ ಹೋದೆ. ನಾವು ನಾಷ್ಟನೂ ಮಾಡಲಿಲ್ಲ, ಊಟನೂ ಮಾಡಲಿಲ್ಲ, ಎಲ್ಲಿಯಾದರೂ ಉಣಬೇಕು ತಿನ್ನಬೇಕು ಅಪೇಕ್ಷೆ ಇಲ್ಲೇ ಇಲ್ಲ. ಮಠ ಇದ್ರೂ ಮಠದಾಗ ಉಣಬೇಕು ಅನ್ನೋಂಥ ಅಪೇಕ್ಷೆ ಇವತ್ತಿಗೂ ಇಲ್ಲ. ಆಮೇಲೆ ಬಾಬಾವ್ರು ಮಲಗಿದ್ರು, ಏನೋ ಒಂದು ಮನಸ್ಸಿಗೆ ಸ್ವಲ್ಪ ಸೇವೆ ಮಾಡೋಕ್ಕು ಅಂತ ಮನಸ್ಸು ಸೇವೆ ಮಾಡಲಿಕ್ಕೆ ಹೋದೆ. ಅವರು ಹತ್ತು ತಗೊಂಡು ನನ್ನ ನೋಡಿದರು, ಸುಮ್ಮಾದರು ಮತ್ತೆ ಹತ್ಕೊಂಡ್ರು. ಆಮೇಲೆ ಸ್ವಲ್ಪ ಅಂದಾಜು ಎರಡು ಹೊಡೆದಿರಬೇಕು, ಡ್ರೈವರ್ ಸಿದ್ದಪ್ಪರು ಇಲ್ಲ, ಸಾಕರ್ನವ್ರು ಎಲ್ಲಿ ಹೋಗ್ಯಾರ ಅಂತ ಕೇಳಿದರು. ಎಲ್ಲಿ ಹೋಗ್ಯಾರಿ ಗೊತ್ತೇ ಗೊತ್ತಿಲ್ಲ ಸರ್, ಬಾಬಾ ನಾ ಈಗ ಬಂದಿದ್ದೆ ಅಂತ ಹೇಳಿದೆ. ಆಮೇಲೆ ಅವರು ಏಕ್ದಮ್ ಭಾಳ ಶುರು ಮಾಡಿದರು, ಇದು ಪಲ್ಲಂಗದ ಕಟ್ಟಿಗೆ ಇಟ್ಕೊಂಡು. ನಾನು ಗಾಬರಿ ಆಗಿಬಿಟ್ಟೆ. ಗುಜರಾತಿ ಹೆಣ್ಮಕ್ಳು ಬಂದರು, ಅವ್ರು ಏನೇನೋ ಮಾಡಿದರು ಅವ್ರಿಗೆ, ಬಾಬಾ ಅವ್ರಿಗೆ ಏನೋ ಇಳಿದು ಏನೇನೋ ಮಾಡಿದರು. ಆಮೇಲೆ ಗುರುಸಿದ್ದಪ್ಪರು ಬಂದ, ಸಾವುಕಾರರು ಬಂದ, ಏ ನಡಿ ನಾನು ಹುಬ್ಬಳ್ಳಿಗೆ ಹೋಗ್ತೀನಿ ಬೋದುಗೌಡ್ರ ಹತ್ರ, ನಾನು ಸಾಯ್ತೀನಿ, ನಾನು ನಿಂದಿರಂಗಿಲ್ಲ ಅಂತ ಹೇಳಿಬಿಟ್ಟು ಅಂದ್ಕೂಡಲೆ ಅಲ್ಲಿಂದ ನಡೀತು. ಹೋಗುರು ಹೋಗುನ ಟ್ರಾವ ಮಾಡಿದರು ಅಂದ್ಕೂಡಲೆ, ಏ ನೀನು ನಡೀರಿ ಅತ್ತಪ್ಪ ಅಂತ ನನಗೂ ಅಂದರು. ನಾನು ಎತ್ತಾತ ಬಾ ಅಂತಾರೆ ಹಾದ್ರ ಅಂತ ತಿಳ್ಕೊಂಡು ನಾನು ಹೊರಟೆ. ಮುಂದೆ ಐವತ್ತಂತ ಊರು ಬರ್ತದೆ, 25 ಕಿಲೋಮೀಟ್ರ್ ಮೇಲೆ ಅಲ್ಲಿ ನರ್ಸಿಂಗ್ಲೇ ಆಗಿತ್ತು. ಅವರು ಡ್ರೈವರು ಮತ್ತು ಸಾವುಕಾರ ತಂಗಿಗೆ ತೊಗೊಂಡೋದ್ರು, ನಾನು ಬಾಬಾ ಇಬ್ಬರೇ ಉಳಿದೆವು. ಏ ಇದು ಚಹಾ ಚಲೋ ಮಾಡ್ತಾರೆ, ಚಹಾ ಚಲೋ ಸ್ವಲ್ಪ ಕುಡಿ ಅಂತ ಬೇಡ ಸ್ಪೆಷಲ್ ಚಹಾ ಹೇಳ ಅಂತ ಹೇಳಿದರು. ಆಗ ನೀವು ನಕ್ಕೊಂತ ಹೇಳಿದರು. ಅಂದ್ಕೊಂಡು ನಾನು ಗಾಬರಿ ಅದೆ, ಏನು ಬಾಬಾ ನೀವು ನಗ್ತಾ ಹೇಳ್ತೀರಿ, ಮಾಲಿ ಎಷ್ಟು ಗಾಬರಿ ಮಾಡಿಬಿಟ್ರಿ, ನಮ್ಗೆ ಭಾಳ ತ್ರಾಸಾಯಿತು, ಏನು ಕೃಷಿದಾಗ ಒಂದು ಪೈಸೆ ಇಲ್ಲ, ಬಾ ಅಂದ್ರಿ ಬಂದುಬಿಟ್ಟೆ, ಅದೇನಾದ್ರು ಮಾಡೋಣ ಅಂತ ನೋಡಿ, ಅದು ಯಾಕೆ ವಿಚಾರ ಮಾಡಿದೆ, ಚಹಾ ಕುಡಿದು ಚಹಾ ಬಂತು, ಚಹಾ ಕುಡಿದು ಅವರು ತಂದಿ ತೊಗೊಂಡು ಹೋಗಿ ಬಂದರು. ಆಮೇಲೆ ಬಿಜಾಪುರಕ್ಕೆ 12 ಗಂಟೆಗೆ ಬಂದೆವು. ಮಾವಿನ ಹಣ್ಣು ಎಲ್ಲ ತುಂಬಿತ್ತು. ಅವ್ರು ಪಾಲ್ಗರ್ ಸಿಟ್ಟಿಗೆ ರಾತಪ್ಪಂತ ಒಂದು ಪರಿಸ ಇಲ್ಲ, ಅವ್ರು ನಗಮಿನ ಇಟ್ಕೊಳ್ಳಿ, ನಗಮಿನ ಇಟ್ಕೊಂಡು ಗಾಡಿ ಕರ್ಚಿ ಕೊಟ್ಟು ಕಳ್ಸ ಅಂತ ಹೇಳಿ ಅವರು ಬಾಗೇವಾಡಿಗೆ ಹೋಗಿಬಿಟ್ರು. ಆಮೇಲೆ ನಾನು 4 ದಿವಸ ಉಳಿದೆ. ಪಾಪ ಪಾಲ್ಗರ್ ಸಿಟ್ಟಿಂದ ಯಾರ ಬರಲಿ, ಯಾರು ಆದ ಆಸೆದ ಮನುಷ್ಯಲ್ರಿ ನಾನು, ಎಲ್ಲಾದರೂ ಅದು ಕತ್ತಿ ದೊಡ್ಡದ, ಯಾವ ಆಸೆನೂ ಇಲ್ಲ. ಮತ್ತು ಯಾರು ತಿನ್ನಬೇಕು, ಯಾರು ಉಣ್ಬೇಕು, ಏನು ಮಾಡೋ, ಪಾಲ್ಗರ್ ಸಿಟ್ಟಿ ಅವನ ನೌಕರಿ ಮನುಷ್ಯ, ಅವನ ಮೇಲೆ ಏನು ಇಸ್ಕೊಳ್ಳೋದು ಅಂತ ನಮ್ಮ ಗೆಳೆಯರಿದ್ದರು. ಅವ್ರು ಹಿಡ್ಕೊಂಡ್ರೆ ನಮಗೊಂದು 200 ರೂಪಾಯಿ ಕೊಟ್ಟರೆ ಊರಿಗೆ ಹೋಗ್ಲಕ್ಕಂದೆ. ಅವ್ರು ನೀ ಯಾವಾಗ ಹೋಗ್ತೀಯೋ ತಂದು ಕೊಟ್ಟು ಮನೆ ಕೃಷ್ಣನಗರ ಅದಾವ ತಿಳ್ಕೊ ಅಂತ ಹೇಳಿದರು. ಅವ್ರಿಗೆ 200 ರೂಪಾಯಿ ತಂದು ಕೊಟ್ಟರು. ನಾನು ಪಾಲ್ಗರ್ ಸಿಟ್ಟಿಗಳು ಏನು ಇಸ್ಕೊಳ್ಳಿಲ್ಲ, ಬಿಡಲಿ, ಏನು ಮಾಡಲ್ಲ, ನಾನು ಊಟ ಮಾಡಿದೆ. ಆಮೇಲೆ ಆ ರೊಕ್ಕ ತೊಗೊಂಡು ನಾವು ಬಾಂಬೆಗೆ ಬಂದೆ. ಇವರು ರಾತಪ್ಪ ಕೊಟ್ರಪ್ಪ ಗೋನಾಳ ಮುಕ್ಕಾಂ ತಾಳಿಕೋಟಿ ತಾಲೂಕು ಮುದ್ದೇಬಿಹಾಳ. ಇವ್ರ ವಯಸ್ಸು ಈಗ 94. ಇವರು ಉದ್ಯೋಗವನ್ನು ಅರಸಿ ಮುಂಬೈಗೆ 4-5 ವರ್ಷಗಳ ಹಿಂದೆ ಮುಂಬೈಗೆ ಹೋದರು. ಇವರಿಗೆ 6 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು, ದೊಡ್ಡ ಸಂಸಾರ. ಆಗ ಅವರು ಮುಂಬೈಯಲ್ಲಿ ಇರ್ತಾ ಇಲ್ಲಿ ಸದಾನಂದ ಮಹಾರಾಜರು ಅನ್ನೋರು ಅದಾರ ಅಂತ ತಿಳ್ಕೊಂಡು ಅವರಿಗೆ ಇಲ್ಲಿ ತಾಳಿಕೋಟೆಯ ವ್ಯಾಪಾರಸ್ಥರಂತ ಕೃಷ್ಣಾಜಿ ಹಲ್ಸಾಟಿ ಅವರು, ಮುಕುಂದ ಹಲ್ಸಾಟಿ ಅವರು ಮುಖಾಂತರ ಅವ್ರಿಗೆ ಗೊತ್ತಿತ್ತು. ಯಾಕಂದರೆ ತಾಳಿಕೋಟೆಯಲ್ಲಿ ಬಾಬಾವ್ರ ಪುರಾಣ ಈಗಾಗಲೇ ಆಗಿತ್ತು. ಹೀಗಾಗಿ ಸದಾನಂದ ಬಾಬಾವ್ರ ಪರಿಚಯ ಇವರಿಗೆ ಮೊದಲೇ ಇತ್ತು. ಇರೋದ್ರಿಂದ ಇವರು ಹಿರಿಯ ಮಕ್ಕಳು ಕೂಡ ಅಲ್ಲಿ ಆ ಮುಂಬೈಯಲ್ಲಿ ಸಾಯಿನ್ ಸುನಾಬಿಟ್ಟಿ ಆಶ್ರಮಕ್ಕೆ ಹೋಗಿ ಬರ್ತಾಯಿದ್ರು. ಅದಕ್ಕೆ ನಾನು ಯಾಕೆ ಹೋಗಬಾರ್ದು, ಒಂದು ಸಲ ನೋಡಬೇಕು ಇವ್ರನ್ನ ಹೇಗದಾರ ಅಂತ ತಿಳ್ಕೊಂಡು ಇವರು ಕೂಡ ಒಂದು ಸಾಯಿನ್ ಸುನಾಬಟ್ಟಿ ಆಶ್ರಮಕ್ಕೆ ಹೋದರು. ಅಲ್ಲಿ ಹೋಗೋದ್ರೊಳಗೆ ಅಲ್ಲಿ ಆಶ್ರಮದಲ್ಲಿ ಯಾರೂ ಇರಲಿಲ್ಲ. ಆ ಡ್ರೈವರ್ ಮತ್ತು ಬಿಜಾಪುರದ ಗಣ್ಯ ವರ್ತಕರಾದಂಥ ಇಂಡಿ ಸಣ್ಣಪ್ಪ ಸಾವುಕಾರ ಅವರು ಎಲ್ಲಿ ಬಜಾರಕ್ಕೆ ಹೋಗಿದ್ದರು, ಯಾರೂ ಇರಲಿಲ್ಲ. ಒಬ್ಬರೇ ಬಾಬಾ ಅವರು ತುಂಬ ಹೊಚ್ಕೊಂಡು ಮಲಗಿದ್ರು, ತುಂಬ ಹೊಚ್ಕೊಂಡು ಪಲ್ಲಂಗದ ಮೇಲೆ ಹೋಗಿ ಇವರು ಪಾದಕ್ಕೆ ನಮಸ್ಕಾರ ಮಾಡಿ ಏನಾದರೂ ಒಂದು ಸೇವೆ ಮಾಡೋಣ ಅಂತ ತಿಳ್ಕೊಂಡು ಕಾಲು ಒತ್ತಲಕ್ಕೆ ಶುರು ಮಾಡಿದರು. ಅವ್ರ ಕಾಲು ಟಚ್ ಮಾಡಿದ ತಕ್ಷಣವೇ ಬಾಬಾ ಅವರು ಮುಸುಕು ತೆಗೆದು ನೋಡಿದರು. ಇವ್ರನ್ನ ನೋಡಿ ಮತ್ತೆ ತುಂಬ ಹೊತ್ಕೊಂಡು ಮಾಡಿಕೊಂಡ್ರು. ಇವರು ಸೇವೆ ಮಾಡೋಕ್ಕೆ ಹತ್ತಿದ್ರು. ಆಮೇಲೆ
ಕುಡ್ಲಿಂಗಪ್ಪ ಮತ್ತು ಪುರುಸಿದ್ದಪ್ಪ ಮತ್ತು ಸಹಕಾರವರು ಅವರು ಹೊರಟಿದ್ರು. ಅಷ್ಟೊತ್ತಿಗೆ ಬಾಬಾ ಅವರು ಒಮ್ಮೆಲೆ ಎಲ್ಲಿದ್ದಾರೆ ಗುರುಸಿದ್ದಪ್ಪ ಮತ್ತು ಶರಣಪ್ಪ ಎಲ್ಲಿದ್ದಾರೆ ಅವರು ಕೂಡಲೇ ನಾನು ನೋಡಿದ್ರಿ ಬಾಬಾ ಅಂತದ್ದು. ಆಗ ಬಾಬಾ ಅವರು ನನಗೆ ಭಯಂಕರ ಹೊಟ್ಟೆ ತ್ರಾಸಾಗಲಿಕ್ಕೆ ತಿಳ್ಕೊಂಡು ಆ ಪಲ್ಲಂಗದ ಈ ಕಮ್ಮಿ ಹಿಡ್ಕೊಂಡು ಅವರು ಅಳ್ಳಿಕ್ಕೆ ಶುರು ಮಾಡಿದರು. ಬಾಬಾ ಅವರು ಒಮ್ಮೆಲೆ ಭಯಂಕರ ದುಃಖ ಸೆಳಕತ್ತಿದ್ರು. ನಾನು ಉಳಿಯೋದಿಲ್ಲ, ನಾನು ಸಾಯ್ತೀನಿ, ನನಗೀಗ ಅರ್ಜೆಂಟ್ ನನಗೆ ಬಿಳಿ ಕರ್ಕೊಂಡು ಹೋಗಬೇಕು ಅಂತ ತಿಳ್ಕೊಂಡು ಅಷ್ಟೊತ್ತಿಗೆ ಅವರು ಬಂದರು. ಬಂದು ಕೂಡಲೇ ಅವರಿಗೆ ಬಾಬಾ ಅವರು ಹೇಳಿದ್ರು, ಈಗ ನನಗೆ ತಯಾರು ಮಾಡಿರಿ ನಡ್ರಿ ಅವರು. ಒಬ್ಬ ಹೆಣ್ಮಕ್ಕಳಿದ್ರು ಅವರು ಬಾಬಾವ್ರಿಗೆ ಸಣ್ಣ ಮಕ್ಕಳನ್ನು ಹೆಂಗೆ ನಂಬಿಸ್ತಾರೆ ಅವ್ರಿಗೆಲ್ಲ ಬಾಬಾ ಅವ್ರ ಸ್ವಭಾವ ಗೊತ್ತ. ಹೆಣ್ಮಕ್ಕಳಿಗೆ ಅವರಂದರು ಬಾಬಾ ಇದು ಮಾಡಬೇಡ್ರಿ ಅಂತ ಹೇಳ್ಕೊಂಡು ಅವರಿಗೆ ಕಣ್ಣೀರು ಒರೆಸೋದು, ಇದು ಮಾಡೋದು, ಅವ್ರಿಗೆ ಚಾ ಮಾಡಿಕೊಡೋದು ಎಲ್ಲ ಸೇವೆಯಲ್ಲಿ ಹೆಣ್ಮಕ್ಕಳು ಕೂಡ ಮಾಡಿದರು. ಮಾಡಿದ್ರು ಕೂಡ ಬಾಬಾ ಅವರು ಇಲ್ಲ ನಾವು ಅರ್ಜೆಂಟ್ ಹೋಗಲೇಬೇಕಾಗಿಲ್ಲ ಅಂತ ತಿಳ್ಕೊಂಡು ಹೇಳಿದಾಗ ಕಾರ್ ತಯಾರು ಮಾಡಿ ಎಲ್ಲ ಸಾಮಾನು ಒಳಗೆ ಹಾಕಿದರು. ಏ ನೀನು ಬಂದುಬಿಡಪ್ಪ ಅಂತ ಇವ್ರಿಗೆ ಹೇಳಬೇಕು. ಹೇಳಿದ ಕೂಡಲೇ ಇವ್ರ ಹತ್ರ ಒಂದು 10 ಪೈಸೆ ರೊಕ್ಕನೂ ಇಲ್ಲ, ಏನೂ ಇಲ್ಲ. ಆದರೂ ಕರೀತಾರೆ ಗುರುಗಳು ಅಂತ ಗೊತ್ತಿತ್ತು, ಗುರುಗಳ ಒಂದು ಮಹಿಮ. ಇವರು ಕಾರಿನೊಳಗೆ ಹತ್ತಿದ್ರು. ಮುಂದೊಂದು ಮುಂಬೈ ದಾಟಿ ಒಂದು 25 ಕಿಲೋಮೀಟ್ರ್ ಹೋದ ಕೂಡಲೇ ಅಲ್ಲಿ ಇವರು ಸಾವುಕಾರ ಅವರೆಲ್ಲ ಹೊರಗಡೆ ಹೋದರು. ಕಾರಿನ ಧರಿಸಿ ಒಂದಾಗ್ತದೆ ಹೋದರು. ಹೋಗೋದ್ರಾಗೆ ಬಾಬಾವರು ಏನು ಅಲ್ಲೊಂದು ಒಳ್ಳೆಯ ಹೋಟೆಲ್ ಇತ್ತು. ಏ ಈ ಹೋಟೆಲ್ದೊಳಗೆ ಚಹಾ ಚಲೋ ಮಾಡ್ತಾರೆ, ನೀನು 2 ಕಪ್ ಚಹಾ ತೊಗೊಂಡು ಬಾ, ಸ್ಪೆಷಲ್ ಚಹಾ ಅಂತ ತಿಳ್ಕೊಂಡು ಇವ್ರಿಗೆ ಹೇಳಿದರು. ನಗನಗತಾ ಹೇಳಿದರು. ಭಾಳ ಖುಷಿಯಾಯಿತು ಇವ್ರಿಗೆ. ಭಯಂಕರ ಸೀರಿಯಸ್ ಅದರಿ ಇವರು, ಏನಾಗ್ತದೋ ಏನಿಲ್ಲೋ ಅನ್ನುವಂಥ ಪರಿಸ್ಥಿತಿ ಒಳಗೆ ಇವ್ರು ಒಮ್ಮೆ ನಗನಗತ ಒಮ್ಮೆಲೆ ಹೇಳಿಬಿಟ್ರು ಚಹಾ ತೊಗೊಂಡು ಬಾ ಅಂತ. ಏನಪ್ಪ ಅಂತ ತಿಳ್ಕೊಂಡು ಸಂತೋಷ ಆಗಿ ಹೋಗಿ 2 ಕಪ್ ಚಹಾ ತಂದುಕೊಟ್ರು. ಚಹಾ ಕೊಟ್ಟು ಅವ್ರಿಗೊಂದು ಕಪ್ ತಾವೊಂದು ಕಪ್ ತೊಗೊಂಡ್ರು. ಯಾಕ್ರಿ ಬಾಬಾ ಹಿಂಗೆ ಯಾಕೆ ಮಾಡಿದ್ರಿ, ಏ ಗಾಬರಿ ಆಗ್ಯನೋ ಅಂತ ಕೇಳಿದ್ರು. ಇಲ್ಲ ಗಾಬರಿ ಮತ್ತು ಗಾಬರಿ ಆಗಲಾರ್ದು ಏನು ರೀ, ನೀವು ಒಮ್ಮೆಲೆ ಈಗ ಸಾಯ್ತೀನಿ ಆಗ ಸಾಯ್ತೀನಿ ನಂಗೆ ಮಾಡಿದ್ರೆ ಅಲ್ಲ. ಏ ಅವು ಹಂಗೆ ಇರ್ತಾವೇಳ ನಮಗೆಲ್ಲ, ಅದೇನು ನೀನು ತಿಳ್ಕೊಬೇಡ. ನಾವು ತಿಳ್ಕೊಂಡು ಬಾಬಾರು ಹಾಗೆ ನಗ್ಲಿಕ್ಕೆ ಹತ್ತಿದ್ರು. ಇವ್ರಿಗೆ ಖುಷಿಯಾಯಿತು. ಆಮೇಲೆ ಇದಕ್ಕೆ ವಿಜಾಪುರಕ್ಕೆ ಬಂದು ಮುಟ್ಟಿದ್ರು. ಇವ್ರ ಹತ್ತು ನನ್ನ ಹತ್ರ 10 ಪೈಸೆ ಇರ್ರಿ ಬಾಬಾ ಅಂದ ಕೂಡಲೇ, ಏ ನೀ ಅದ್ರದ್ದೇನು ಚಿಂತೆ ಮಾಡ್ಬಾರ್ದು ಕೇಳಿ ಸಾವುಕಾರಿಗೆ ಅವ್ರು ಗಾಡಿ ಕೊಟ್ಟು ಕಳಿಸ್ರಪ್ಪ ಮುಂಬೈಗೆ ಅಂತ ಹೇಳಿದ್ರು. ಇಷ್ಟೇ ಮುಂಬೈಗೆ ಕಳಿಸ್ಕೊಡೋಕ್ಕಂದ್ರು. ಆಮೇಲೆ ಅವ್ರಿಗೆ ಯಾಕೆ ಕೇಳಬೇಕಂತ ತಿಳ್ಕೊಂಡು ಅಲ್ಲಿ ಆಶ್ರಮದಲ್ಲಿ ಅವರು ಪಾಲ್ಗರ್ ಸೆಟ್ಟರ್ ಅಂತ ಇದ್ದರು, ಅವ್ರಿಗೂ ಕೇಳಿದ್ದಲ್ಲ. ಅಲ್ಲಿ ಅವರ ಗೆಳೆಯರಾದಂಥ ಸಿಡಿ ಪಾಟೀಲ್ ಕುತ್ಬಾ ಗೌಡ್ರಿಗೆ ಕೇಳಿದರು. ಹೀಗೆ ನನಗೆ ಹೋಗ್ಲಿಕ್ಕೆ ಒಂದು 2 ರೂಪಾಯಿ ಕೊಡ್ರಿ ಗೌಡ್ರೆ, ಏ ನೀವು ಯಾಕೆ ಯಾವಾಗ ಬಿಡ್ತೀವಿ ಕೊಡ್ತೀನಿ ಅಂತ ಅವ್ರು ಹೇಳಿದ್ರು. ಆ ಪ್ರಕಾರ ಅವರು ಹಣ ಕೊಟ್ಟ ನಂತರ ಅವರು ಮುಂದೆ ಪುನಃ ಮುಂಬೈಗೆ ಬಂದರು. ಹೀಗೆ ಬಾಬಾ ಅವರಿಗೆ ಅವರ ಒಂದು ಸಂಬಂಧ ಈ ಬಂತು. ಅವ್ರು ಡಾಕ್ಟರ್ ವಜೀರ್ಕರ್ಗೆ ಜೋಡಿ ಇದ್ದೇ ಇದ್ದ. ಅಲ್ಲಿಂದ ರಾತ್ರಿ ಡಯಾಬಿಟಿಸ್ ಅಂತ ಕೇಳಿದರು. ಯಪ್ಪ ನನಗಿದ್ದಷ್ಟು ಡಯಾಬಿಟಿಸ್ ಯಾರಿಗೂ ಜಗತ್ತಿಗೆ ಯಾವಾಗೂ ಇಲ್ಲ. ಅದಾಗ ನಾ ಬೆಲ್ಲ ರೊಟ್ಟಿ ಉಂಟಿನ ದಿವಸ ಸ್ವಲ್ಪ ಸುಸಿ ಸುಸಿ ಹೊಡ್ತಾವೆ ಅಂತ ಹೇಳಿದೆ. ಏ ಮಗನೇ ನೀ ಸಾಯಿತರ ಬೇಕಾದಷ್ಟು ಸಿಗ್ತಿದ್ದು, ಬೇಕಾದಷ್ಟು ಸಿಗ್ತಿದ್ದು ಆ ಡಯಾಬಿಟಿಸ್ ಬಂದು ನಾನೀಗ ಬೇಕು ಅಂತ ಹೇಳಿ. ಇವತ್ತಿಗೆ ಎಲ್ಲ ಜನರಿಗೆ ಗೊತ್ತದೆ, ಬೆಂಗಳೂರಾಗ ಎಲ್ಲ ಮಂದಿಗೆ ಗೊತ್ತದೆ. ನಿನಗೇನಪ್ಪ ದೇವನಂತ ಆಶೀರ್ವಾದ, ನಾನು ಇವತ್ತಿಗೂ ಪೇಪರ್ ಬಿಟ್ಟು ತಿಂದು ಮಕ್ಕ ಹಂಗೆ ಮಕ್ಕೊಳ್ಳೋಂಗಿಲ್ಲ. ಆದರೆ ಆಶೀರ್ವಾದ ಒಬ್ಬ ಕಣ್ಮ ಡಾಕ್ಟರ್ ಡಯಾಬಿಟಿಸ್ ನೋಡಿದ್ರು ಬೇಡವ ಬಾಬಾನ ಪರೀಕ್ಷೆ ಮಾಡೋಂಗಾಕ ಬೇಡ ಅಂತ ಕೇಳಿ ನೋಡಲಿಲ್ಲ ನೋಡಲಿಲ್ಲ ಕಿ ಏನೂ ಬರಲಿಲ್ಲ. ಸಪ್ಪಣ್ಣ ಗೋನಾಳವರು ಒಂದು ಮುಗ್ಧ ಮಗುವಿನ ಮನಸ್ಸಿನವರು. ಇಂಥ ವ್ಯಕ್ತಿಗಳು ಸಿಗುವುದು ಭಾಳ ದುರ್ಲಭ. ಯಾಕಂದರೆ ಅವರು ತಮ್ಮ ಮನಸ್ಸಿನೊಳಗಿದ್ದನ್ನು ಯಾವುದನ್ನು ಮುಚ್ಚಿಡುವುದಿಲ್ಲ. ಅತ್ಯಂತ ಸತ್ಯ ಕಠೋರ ಸತ್ಯವನ್ನಾದರೂ ಕೂಡ ಅವರು ಸತ್ಯವಾಗಿ ಹೇಳುವಂಥ ಒಂದು ವ್ಯಕ್ತಿ. ಯಾಕಂದರೆ ಈಗ ನಾವು ಜಗತ್ತಿನ ಜನರನ್ನು ನೋಡ್ತೀವಿ, ಏನೇನೋ ಮಾಡ್ತಾರೆ, ಭಾಳ ದೊಡ್ಡ ಸಾಹಸೋಗದ ಗತಿಲಿ ಇರ್ತಾರೆ. ಆದರೆ ಅಂಥ ವ್ಯಕ್ತಿ ಇವರಲ್ಲ. ಭಾಳ ಸತ್ಯದಿಂದ ನಡೆದಾರೆ, ಭಾಳ ಮುಗ್ಧ ಮನಸ್ಸಿನಿಂದ ನಡೆದಾರೆ. ಯಾವುದನ್ನು ಕದ್ದು ಮುಚ್ಚಿ ಯಾವ ವ್ಯವಹಾರವನ್ನು ಅವರು ಎಲ್ಲ ತಮ್ಮ ಗೆಳೆಯರಿಗೆಲ್ಲ ಅವರು ಪಚ್ಚೆ ಹೇಳ್ತಿದ್ರು. ಮತ್ತು ಯಾರಿಗೆ ಏನು ಕೆಟ್ಟ ಮಾಡೋರಲ್ಲ, ಏನೂ ಅಲ್ಲ, ಒಳ್ಳೆಯ ಸ್ವಭಾವದವರು. ಇಂಥವರು ಮತ್ತು ಸ್ವಾಭಾವಿಕವಾಗಿ ಬಾಬಾ ಅವರ ಒಂದು ಸಂಬಂಧದೊಳಗೆ ಬಂದಾಗ ಬಾಬಾ ಅವರು ಇವ್ರನ್ನ ಅನೇಕ ರೀತಿಯಿಂದ ಪರೀಕ್ಷೆ ಮಾಡಿದರು. ಬಾಬಾ ಅವರು ಏನು ನೀನನ್ನು ಸೇವಾ ಮಾಡ್ತೀಯೇನಪ್ಪ ಅಂತ ಕೇಳಿದರು ಮುಂಬೈದೊಳಗೆ. ಮಾಡ್ತೀನಿ ನಾನು ಸೇವಾ ಮಾಡಲಿಕ್ಕೆ, ನಾನು ಭಾಳ ಗಟ್ಟಿಮುಟ್ಟಿದ್ದೀನಿ, ಮಾಡ್ತೀನಿ. ನಾನು ಸಂಡಾಸ ಮಾಡಿದ್ರೆ ನಾನು ಅದು ತೊಳಿತೀಯಾ, ನನ್ನ ಮಕ್ಕಳಿಗೆ ಅದು ತೊಳಿತೀಯಾ, ಹಾಂ ತೊಳಿತೀನಿ. ಈಗೆಲ್ಲ ಅವರು ಏನು ನನ್ನ ಬಟ್ಟೆ ಒಗೀತಿ ಒಗೀತಿ, ನನ್ನ ಕಾಲು ಹೋಗ್ತಿದ್ದೆ ಓದ್ತೀನಿ. ಹೀಗೆಲ್ಲ ಬಾಬಾವರು ಕೇಳಿದಾಗ ಅದನ್ನು ಪರೀಕ್ಷೆ ಮಾಡಿದರು. ಅವರೆಲ್ಲರೂ ಅವರು
ಸಂದರ್ಶನ ಸ್ವಚ್ಛ ಮಾಡಿದರು. ಅವರು ಎಲ್ಲ ಬಾಬಾವ್ರಿಗೆ ಅನೇಕ ರೀತಿಯಿಂದ ಸೇವಾ ಮಾಡಿ ಬಾಬಾವ್ರಿಂದ ಭಾಳ ಖುಷಿ ಪಡ್ತಾರೆ. ಆಮೇಲೆ ಒಮ್ಮೆ ಪರೀಕ್ಷೆ ಮಾಡಿದರು ಬಾಬಾವ್ರು, ಅವರು ಸೆರೆ ಬಂತು ಒಂದು ಬಾಟ್ಲಿ ತಂದು ಕೊಡು ಅಂತ ಹೇಳಿದರು. ಅನುಕೂಲ ಅವ್ರ ಹತ್ರ 26 ರೂಪಾಯಿ ಇತ್ತು, ಆ 25 ರೂಪಾಯಿಗೆ ಒಂದು ಬಾಟ್ಲಿ ಬರ್ತೈತೆ. ಅವ್ರು ಅನುಮಾನ ಮಾಡಲಿಲ್ಲ, ಹೋಗಿ ತಂದು ಕೊಟ್ಟರು. ಅಂದರೆ ಗುರು ಯಾವ ರೀತಿಯಿಂದ ಪರೀಕ್ಷೆ ಮಾಡ್ತಾನೆ ಹೇಳಿಕ್ ಬರೋದಲ್ಲ, ಅವ್ರದ್ದು ಗುರುವಿನ ಮಹಿಮೆ ತಿಳಿಯೋದು ಭಾಳ ಕಠಿಣ. ಅದೊಂದು ದೊಡ್ಡ ಆಧ್ಯಾತ್ಮದ ಒಂದು ಹಿನ್ನೆಲೆ. ದತ್ತ ಪರಂಪರೆಯೊಳಗೆ ಇವೆಲ್ಲ ನಡೀತಾವೆ, ಇವು ಉಳಿದ ಕಡೆ ನಡೆಯೋಂಗಿಲ್ಲ. ದತ್ತ ಪರಂಪರೆ ದತ್ತ ಅವಧೂತರವರು ಅವರು ಹೇಳಿದರು ತೋಂಬಾರಪ್ಪ ಅಂದ್ಕೊಂಡು ತಂದ ಕೊಟ್ಬಿಟ್ರು. ಆಮೇಲೆ ಅವರು ಬಾಬಾವ್ರಿಗೆ ಇವರು ಸೇರಿದ್ರು, ಏ ನಿನಗೆ ಎಲ್ಲ ರೀತಿಯಿಂದ ಸಂಪತ್ತು ಕೊಡ್ತೀನಪ್ಪ, ನೀ ಏನು ಕಾಳಜಿ ಮಾಡಬೇಡ ಅಂತ ಹೇಳಿದರು. ಮುಂದೆ ಬಿಜಾಪುರಕ್ಕೆ ಹೋದರು. ಹೋಗಿದ್ರಾಗ ಇವರು ಸಣ್ಣ ಒಂದು ಉದ್ಯೋಗ ಮಾಡ್ತಿದ್ರು, ಆ ಉದ್ಯೋಗದೇ ಅವರು ಅಭಿವೃದ್ಧಿಯಾಗಿ ಹತ್ತು ಪಟ್ಟು ಬೆಳೆದ್ಬಿಡ್ತು. ಆಗ ಅವ್ರಿಗೆ ಗೊತ್ತಾಯ್ತು ಬಾಬಾವ್ರ ಮಹಿಮೆ ಖುಷಿ. ಮುಂದೆ ಬಾಬಾವ್ರು ವಿಜಾಪುರದಿಂದ ಮೇಲೆ ಮುಂಬೈಗೆ ಬಂದರು. ಬಂದಾಗ ಒಂದು ಡಜನ್ ಬಾಟ್ಲಿ ಅಂತ ತಂದು ಕೊಟ್ರು. ಅವರು ಒಂದು ಬಾಟ್ಲಿ ತರಲಿಕ್ಕೆ ಅವ್ರಿಗೆ ಆಗ್ತಿದ್ದಿಲ್ಲ, ಒಂದು ಡಜನ್ ಬಾಟ್ಲಿ ಒಂದು ದೊಡ್ಡ ಬಾಕ್ಸನ್ನು ತಂದು ಬಾಬಾವ್ರಿಗೆ ಇಟ್ಬಿಟ್ರು. ಅದರಿಂದ ಬಾಬಾವ್ರು, ಇಲ್ಲಪ್ಪ ನಿನ್ನ ಎಲ್ಲ ಮಕ್ಕಳು ಬರೀ ಸಂಪತ್ತು ಎಲ್ಲ ರೀತಿಯಿಂದ ನಿನಗೆ ಒಳ್ಳೆಯದಾಗ್ತದೆ, ಏನು ಕಾಳಜಿ ಮಾಡಬಾರ್ದು ಅಂದರು. ಈಗೆಲ್ಲ ಮುಂಬೈದೊಳಗೆ ಅವರು 6 ಮಂದಿ ಮಕ್ಕಳಿಗೆ 6 ಮನೆ ಕಟ್ಟಿಸ್ಕೊಟ್ಟಿದ್ದಾರೆ. ಎಲ್ಲ ರೀತಿಯಿಂದ ಎಲ್ಲ ಮಕ್ಕಳು ಕೋಟ್ಯಾಧೀಶರಿದ್ದಾರೆ, ಯಾರಿಗೂ ಏನೂ ಕೊರತೆ ಇಲ್ಲ. ಈ ರೀತಿಯಾಗೋ ಅವ್ರಿಗೆ ಯಾವುದು ಇನ್ನೇನು ಕದ್ದು ಮುಚ್ಚಿ ವ್ಯವಹಾರ ಯಾವುದು ಅವ್ರದ್ದು ಇಲ್ಲ, ಸ್ವಚ್ಛ ವ್ಯವಹಾರ ಅವರು. ಬಾಬಾ ಒಂದು ಅವರು ಒಂದು ಮಗುವಿನಂಥ ಸ್ವಭಾವ ಈಗಿರೋದ್ರಿಂದ ಬಾಬಾವ್ರಿಗೆ ಅವ್ರಿಗೆ ಒಂದು ಅನ್ಯೋನ್ಯತ ಭಾಳ ಸ್ವಭಾವ ಬಂದಿತ್ತು. ಒಮ್ಮೆ ಬಾಬಾವ್ರೊಂದಿಗೆ ಅವರು ಮುಂಬೈಗೆ ಬರುವಾಗ ಸೋಲಾಪುರ ಹತ್ರ ಇಂದಾಪುರ ಅಂತ ಒಂದು ಜಾಗ ಅಲ್ಲ, ಇಂದಾ ನಗರ ಅಂತ, ಅಲ್ಲಿ ಏನೋ ಅದು ತಿಳಿದಾರದು ಏನೋ ರಾತ್ರಿ ನೀತಿ ಗಣ್ಣೊಳಗೆ ಗಾಡಿ ಅದು ಬಾಬಾವ್ರು ಮಹಿಮಾ ಬಾಬಾವರೇ ಅದನ್ನು ತಾವು ಮಾಡಿಕೊಂಡಿದ್ದೆ ಆಕ್ಸಿಡೆಂಟ್ ಸ್ವತಃ ನಂದು ಇನ್ನು ಮುಗೀತಪ್ಪ ಅಂತ ಮೊದಲೇ ಹೇಳ್ಯಾರು. ಸೋಲಾಪುರ ಬಿಡುವಾಗಿನೇ ಹೇಳ್ಯಾರು ನಂದು ಇದು ಕೊನೆಯ ಇದು ಅಂತ, ಭೇಟಿ ಸೋಲಾಪುರದು ಅಂತ. ಬಿಜಾಪುರ ಬಿಡುವಾಗಿನೂ ಹೇಳಿದ್ರು ಇದು ಬಿಜಾಪುರದ ಇದು ಕಡೆಯ ಭೇಟಿ, ನಾ ಇನ್ನು ಬಿಜಾಪುರಕ್ಕೆ ತಿರುಗಿ ಬರುವುದಿಲ್ಲ ಅನ್ನುವಂಥ ಮಾತನ್ನು ಕೂಡ ಬಿಜಾಪುರದಲ್ಲೂ ಹೇಳಿದರು, ಸೋಲಾಪುರದಲ್ಲೂ ಹೇಳಿದರು. ಅಲ್ಲಿಂದ ಮುಂದೆ ಒಂದು 25-30 ಕಿಲೋಮೀಟ್ರ್ ಇಂದಾಪುರ ಒಂದು ಇದರೊಳಗೆ ಅದು ಆಕ್ಸಿಡೆಂಟ್ ಆದ ಕೂಡಲೇ ಅವ್ರಿಗೆ ಬಾಬಾವ್ರಿಗೆ ಯಾರಿಗೇನು ಒಳಗಿದ್ದಂಥವ್ರಿಗೆ ಯಾರಿಗೆ ಇರೋದು ದೋಖ ಆಗಲಿಲ್ಲ. ರಸಪೂರ್ಣವರಿದ್ದರು, ಸ್ವಲ್ಪಣ್ಣ ಗಚ್ಚಿನವರಿದ್ದರು, ಉಮಾಕಾಂತ ಇಂಥವರೆಲ್ಲ ಇದ್ದರೂ ಕೂಡ ಅವ್ರಿಗೆ ಯಾರಿಗೂ ಏನೂ ಆಗಿದ್ದಿಲ್ಲ. ಅದು ಬಾಬಾವ್ರ ತೊಡೆಯ ಒಂದು ಇದು ಎಲ್ಲೂ ಇದಾಗಿತ್ತು, ಅಷ್ಟೇ ನಿವಾಸ ಆಗ ಅದು ಕೂಡ ಆರಾಮಾಗಿತ್ತು ಅವ್ರಿಗೆ ಬಾಬಾವ್ರಿಗೆ. ಆದರೆ ಬಾಬಾವ್ರು ಅಂದರು ನಾನು ಇನ್ನು ಸಾಕಪ್ಪ ಇನ್ನು ಇರಬಾರ್ದು ಅಂತ ತಿಳ್ಕೊಂಡು ಅವರು ಹುಬ್ಳಿಗೆ ಹೋಗೋಣ ಅಂತ ತಿಳ್ಕೊಂಡು ಹುಬ್ಳಿಗೆ ನೆವ, ಯಾಕಂದ್ರೆ ಆ ಹುಬ್ಳಿಯೊಳಗೆ ಅವ್ರು ತೊಗೋಬೇಕಂತ ಒಂದು ದೃಢವಾದ ನಿಶ್ಚಯ ಮಾಡಿದರು. ಬಿಜಾಪುರದೊಳಗೆ ಅವ್ರ ಸಮಾಧಿ ಆಗಬೇಕಾಗಿತ್ತು, ಆದರೆ ಕಾರಣಾಂತರದಿಂದ ಬಾಬಾವ್ರು ಅದನ್ನು ಚೇಂಜ್ ಮಾಡಿದರು. ನಾನು ಹುಬ್ಳಿಗೇನೆ ನಾ ತೊಗೋತೀನಿ ಅನ್ನುವಂಥ ಒಂದು ಮಾತು ಹೇಳಿದರು ಹುಬ್ಳಿಗೆ ಹೋದರು. ಹುಬ್ಳಿಯಲ್ಲಿ ಅಲ್ಲಿ 9 ತಿಂಗಳವರೆಗೆ ಬಾಬಾವ್ರ ಅನ್ನ ಆಹಾರ ಏನೂ ಮುಟ್ಲಾರ್ದೇ ಅವರು ಸಲ್ಲೇಖನ ಒಂದು ವೃತ್ತ ಆ ಟೈಪ್ ಅವ್ರದ್ದು ಇದು ತೊಗೊಂಡು ತಮ್ಮ ಕೊನೆಯ ಇದು ಬಿಟ್ಟರು. ಆಗ ಇವರೆಲ್ಲ ರಾಸಪ್ಪ ಅವರು ಇದ್ದರು, ನಾನು ಕೂಡ ಆ ಟೈಮ್ದೊಳಗೆ ಆಶ್ರಮದೊಳಗೆ ಯಾರಿಗೆ ಮಾಸ್ತರ್ ನಾನು ಕೂಡ ಅಲ್ಲಿ ಇದ್ದೆ. ಮುಂದೆ ಇವರು ಉಳಿಸ್ಬೇಕಂತ ತಿಳ್ಕೊಂಡು ರಾಸಪ್ಪನವರು ಏನು ಮಾಡಿದರು ಬಾಬಾವ್ರು ಉಳಿಬಹುದು ಒಂದು ಯಾರೋ ಒಂದು ಹೋಮ್ ಮಾಡಬೇಕು, ದೊಡ್ಡ ಹೋಮ ಅಲ್ಲೇ ಹುಬ್ಳಿದಾರೋ ಒಬ್ಬ ದೊಡ್ಡ ವ್ಯಕ್ತಿ ಇದ್ದಾವೆ, 10,000 ರೂಪಾಯಿ ಖರ್ಚು ಬರ್ತಂದ್ರೆ ಅವಾಗ ಇವ್ರಿಗೆ ಅನುಕೂಲ ಭಾಳ ಆಗಿತ್ತು. 10,000 ರೂಪಾಯಿ ನಾನು ಕೊಡ್ತೀನಿ ಅಂತೇಳಿ ಅಲ್ಲಿ ಹೋದರು. ಆದರೆ ಆ ಹೋಮ ಮಾಡುವಂಥ ಅವರಿಗೆ ಆಚಾರ್ಯ ಏನಾಯಿತು, 15ನೇ ತಾರೀಕು ಕೊಟ್ಟರು. ಮುಂದೆ ಇವರು ತಿರುಗಿ ಬಂದರು, ಬಾಬಾವ್ರಿಗೆಲ್ಲ ಗೊತ್ತು ಯಾಕೆ ಹೋಗಿದ್ದೀರಿ ಏನಂತ ಬಾಬಾವ್ರು ಬೈದರು. ಇದೆಲ್ಲ ಅವರು ಸರ್ವ ತ್ರಿಕಾಲ ಜ್ಞಾನಿಗಳಿರೋದ್ರೆ ಅವರಿಗೆಲ್ಲ ಗೊತ್ತೇ ಇತ್ತು. ಅವ್ರೇನು ಸೋಮವಾರ ದಿವಸ ನಾನು ಹೋಗ್ತೀನಿ ಅಂತಕೊಂಡು ಸ್ಪಷ್ಟ ಹೇಳಿದರು. ಆ ಪ್ರಕಾರ ಸೋಮವಾರ ದಿವಸ ಏನು ಮಧ್ಯಾಹ್ನ ಟೈಮ್ದೊಳಗೆ ಅವರು ಪ್ರಯಾಣ ಬೇಕು. ನಮ್ಮ ರಾಸಪ್ಪಣ್ಣ ಅವರಿಗೆ ಸಿಹಿ ಅಂದರೆ ಅವ್ರಿಗೆ ಪಂಚಪ್ರಾಣ, ಏನು ಸಿಹಿ ಬೇಕು ಅವ್ರಿಗೆ, ಪೇಡೆ ಇರಲಿ ಗುಲಾಬ್ ಜಾಮ್ ಇರಲಿ ಹೋಳಿಗೆ ಮಾಡಿದರೆ ಹೋಳಿಗೆ ಒಳಗೆ ಸಕ್ರೆ ಮತ್ತು ಹಾಕಬೇಕು, ಏನು ಮತ್ತು ಚಾದೊಳಗೆ ಚಾ ಎಷ್ಟೇ ಇದ್ದವರು ಕೂಡ ಅದರ ಮತ್ತು ಸಕ್ಕರೆ ಹಾಕ್ಕೊಂಡೇ ಕುಡಿಯೋರು. ಹೀಗಾಗಿ ಏನು ಎಷ್ಟು ಸಕ್ಕರೆ ತಿಂತೀವೋ ಏನು ಇಲ್ಲ ನಾನು ಇದು ಮಾಡ್ತೀನಿ. ಆಮೇಲೆ ಬಾಬಾವ್ರು ಹೇಳಿ ನನಗೆ ನೋಡ್ರಿ ಬಾಬಾ, ಅವಾಗೆಲ್ಲ ಅನೇಕ ಜನರಿಗೆ ಸಕ್ಕರೆ ಹೆಚ್ಚುತ್ತಿರೋದ್ರಿಂದ ಸಕ್ಕರೆ ಕಾಯಿಲೆ ಭಾಳ ಬರ್ತಿತ್ತು. ಇವ್ರು ಹೇಳಿದರು ಬಾಬಾ ನನಗೆ ಇದೊಂದು ಆಶೀರ್ವಾದ ಮಾಡಿರಿ, ನನಗೆ ಎಂದೂ ನನಗೆ ಸಕ್ಕರೆ ಕಾಯಿಲೆ ಬರಬಾರ್ದು, ನಾನು ಮಾತ್ರ ನಾ ಇದನ್ನು ತಿನ್ನಾವನಿ ಸಕ್ಕರೆ ಹೆಚ್ಚು ತಿನ್ನಾವ ಹೇಳೇ ತಿನ್ನಾವ ಎಲ್ಲ ಸಿಹಿ ಎಲ್ಲ ನನಗೆ ಬೇಕು ಆಯ್ತು ಹೇಳಿ ನಿನಗೆ ಎಂದು ನಿನ್ನ ಸಾಯುವವರೆಗೂ ನಿನಗೆ ಏನಪ್ಪ ಸಕ್ಕರೆ ಕಾಯಿಲೆ ಬರೋದಿಲ್ಲ,
ನೀಯಲು ಚಿಂತೆ ಮಾಡಬಾರ್ದು ಅಂತ ಹೇಳಿದ್ರು. ಆ ಪ್ರಕಾರ ಬಾಬು ಅವ್ರು ಹೇಳ್ದಂಗೆ ಅವ್ರು ಇವತ್ತಿಗೂ ಕೂಡ ಎಲ್ಲ ಇದನ್ನು ಇದು ಮಾಡ್ತಾರೆ. ಅವ್ರಿಗೆ ಯಾವುದು ಬಿ ಪಿ ಇಲ್ಲ, ಶುಗರ್ ಇಲ್ಲ, ಏನೂ ಇಲ್ಲ. ಇದು ಬಾಬು ಅವರ ಆಶೀರ್ವಾದ. ನಾನು ನನ್ನ ಹೆಂಡತಿ ಬೆಂಗಳೂರು ಹೋಗಿದ್ದೆವು. ಅದೇನು ತಿಳಿತೇನು ಬಾಬಾ ಕರೆದ, ಏ ನಿಮ್ಮ ಮುಂದೆ ಕೂತಿರು, ನೀನು ಹೆಂಡತಿ ಕರ್ಕೊಂಡು ನಿನಗೆ ಆಶೀರ್ವಾದ ಮಾಡ್ತೀವಿ ಅಂತ ಹೇಳಿದರು. ಅವಾಗಲೇ ನಾ ಮುಂಜಾನೆ ನಾನು ನಡರಾತ್ರ ಆರತಿ ಮುಗಿದ್ರು ಊರು ಟಿಕೆಟ್ ತೆಗೆಸಿದ್ದೆ. ಅಮ್ಮನ ಕರೆದ ಆಗಿಂದ ಲಕ್ಷ್ಮಿ ಕೊಟ್ಟರು, ಇದು ಪೂಜಾ ಮಾಡಪ್ಪ ಸುಲಾಕಂತ ಅವ್ರು ಕೊಟ್ಟರು. ಮುಂಬೈದವರು ಗೋಲಿಗುಟ್ಟು ಕೊಟ್ಟರು, ಅದು ಸಾಲಿಗ್ರಾಮ್ ಆಗಿ ತೂತಾಗಿ ಚಕ್ರಾಗಿ ಅದೇ ಆಗಿಬಿಟ್ಟದ. ಏನು ಹೇಳಲಿಕ್ಕೆ, ಅದು ಯಾವಾಗಲೂ ಕಣ್ಣಿಗೆ ಹಚ್ಕೊತೀನಿ, ಕಣ್ಣು ಸ್ವಚ್ಛದ ಎಲ್ಲ ಬರೋಣ. ಇನ್ನೇನು ಯಾವುದೋ ಒಂದು ಸ್ವಲ್ಪ ಅಪೋಸಿಟ್ ಮಾತಾಡೋದು ಭಾಳ ಅವ್ರಿಗೆ, ನಾನು ಅಂತಿರಲಿಲ್ಲ ಮಾತಾಡೋ ಯಾವಾಗಲೂ ಹೇಳಿದ್ದಲ್ಲ, ನೀವು ಬಲಗೈ ಎತ್ತೋರಿ ಎದ್ದಿಗೆ ಹಚ್ಚೋರಿ ನನ್ನ ಕೂಡ ಮಾತಾಡ ಮಾತಾಡಬೇಡ್ರಿ ಅಂತ ಹೇಳಿದೆ. ಅಷ್ಟೊಳಗೆ ಅವನು ಏ ನನ್ನ ತಲೆಗೆ ಹೋಗಿದ್ದೇನೆ ನಾನು, ಮತ್ತೆ ನಾನು ನಮ್ಮ ಅಪ್ಪನ ಕಲ್ಸದ ಅದು ಹೋಮ್ ಮಾಡತ್ರಿ, ಹೋಮ್ ಹೇಳಕ್ಕೆ ಹೋಗಿದ್ದೆವು ಬಂದೆವು, ಮೋಟ್ರ್ ನೋಡಿಲ್ಲ ಏನು ನೋಡಿಲ್ಲ ಏನು ಏನು ವಿಚಿತ್ರ ಮಾಡಿದ್ರು ಭಾಳ ನಕ್ಕೊತಾರೆ ಬರ್ರು ಎಲ್ಲ ತಿಳ್ಕೊಳ್ಳ ನಾನು ಎಲ್ಲಿ ಹೋಗ್ಯಾರ ಎಲ್ಲಿ ಬಂದಾರ ಏನು ಯಾವ ಏನು ಎಲ್ಲ ಗೊತ್ತವ್ರು, ಯಾವ ಕೇಳುವಂಥ ಪ್ರಶ್ನೆನೇ ಇಲ್ಲ. ಏನಾದ್ರೆ ಆಶೀರ್ವಾದ ಮಾಡಿದ್ರೆ ಚೆಲ್ಲ ಆಗ್ಯದ, ಅವ್ರ ಆಶೀರ್ವಾದದಿಂದ ಇದೆಲ್ಲ ಆಗ್ಯದ. ಬಸೆಟ್ಟಿ ಹೊಲದಾಗ ಏನು ಮಾಡ್ತಾ ಇದ್ರು ಅಲ್ಲ, ಅವ್ರ ತಂದೆ ಎತ್ತುಗಳು ಇಲ್ಲಿ ಎತ್ತುಗಳು ತೊಂಡೋದು ಬಸೆಟ್ ಕಂಡಪಟ್ಟು ದೂರ ಅದು ಅಲ್ಲಿ ಹೋಗಿ ರಾ ಮಾಡಿಲ್ಲ, ನನಗೂ ಎಣ್ಣೆ ಹೊಣೆ ಇಲ್ಲ ಇದಕ್ಕನ್ನ ನಾನು ಹೊಡ್ಯಕ್ಕೆ ಹಾಕಿದ್ದಿಲ್ಲ. ನಗ್ಸಿದ್ರು ನಗ್ಸಿದ್ರು ಕಾಲು ಕಾಲು ಹೊಡಿಬೇಕಲ್ಲ ಎಣ್ಣೆ ಹೀಗೆಲ್ಲ. ಅವ್ರು ಭಾಳ ದೊಡ್ಡ ಸೇವೆ ಮಾಡ್ರ ಅಂತೆ, ಅವ್ರು ದೊಡ್ಡ ಆಶೀರ್ವಾದ ಆಗುತ್ತೆ. ಭಾಳ ಸೇವೆ ಮಾಡು ಕಂಡಪಟ್ಟು ಅವ್ರಷ್ಟು ಸೇವೆ ನಾವು ಮಾಡಲಿಲ್ಲ. ನೀಡ್ತು ಕರೆದು ಹೇಳಿದರು ನೋಡ್ಕೊಂತ ಸಾವುಕಾಸ ಸಾಯ್ತಾಳೆ ದೌಡ್ ಸಾಯಂಗಿಲ್ಲ ಅಂತ ಹೇಳಿದರು. ಆಮೇಲೆ ಮೂರು ತಿಂಗಳು ಮೇಲೆ ಆಗಿತ್ತು ದವಾಖಾನೆಗಿದ್ದು ಮೂರನೇ ಸಲ ಬಂದ್ಲು ಮನೆಗೆ, ಊಟ ಹೋಗಲಿಲ್ಲ. ನಾನು ಸ್ವಲ್ಪ ಸಾಯ್ತೀನಿ ನಾನು ನಿಂದಂಗಿಲ್ಲ ಅಂತ ಹೇಳ್ತಂದು ನನಗೇನೊಂಥರ ಶಾಕ್ ಆಯಿತು. ಮತ್ತು ಬಾಬಾ ಫೋನ್ ಹಚ್ಚಿಜಾಪುರ್ಕ ಬಾಬಾ ಹಿಂಗಂತಾಳ ನಾನು ನಮ್ಮ ಬಾಬಾ ನಾನು ಟಿಕೆಟ್ ತೆಗೆಸಿದ್ದೆ ಬ್ಯಾಗ್ ತಯಾರು ಎಲ್ಲ ಹೊಂಟಿನಿ ಹಿಂಗಂತಾಳ, ಏ ಬಾಬಾ ಆಗಿದೆ ಹಿಂಗೆ ಅಂತಾಳ ನೀ ಬಂದ್ಬಿಡೋದು. ಬಂದೆ ಬಂದಮೇಲೆ ನನ್ನ ಮಗಳು ಕಲಬುರ್ಗಿಗೆ ಪ್ರತಿ ಶುಕ್ರವಾರ ಶನಿವಾರ ಬಾಂಬೆಗೆ ಹೋಗ್ಕಾಳ, ಶನಿವಾರ ರಾತ್ರಿ ತನ್ನ ಡ್ಯೂಟಿ ಮುಗಿಸ್ಕೊಂಡು ರವಿವಾರ ಬೆಳಿಗ್ಗೆ ಫೋಟೋಗ್ರಾಫರ್ ಕಂಡ್ರ ಅದೆಲ್ಲ ಡೆಲಿವರಿ ಕೊಡ್ತಾಳ. ಹಾಕಿ ಬಾಂಬೆಗೆ ಬಂದಾಳ, ಬಂದು ಫೋನ್ ಹಚ್ಚಿದ್ದು ನನಗೆ ಶನಿವಾರ ಬರೋದು ಸೋಮವಾರ ಅಲ್ಲೇ ಉಳಿದು. ಅವ್ರ ತಾಯಿಗೆ ಸೀರಿಯಸ್ ಇತ್ತು, ಅಪ್ಪ ಸೀರಿಯಸ್ ನಮ್ಮ ಅಪ್ಪನ ಕಳ್ಸೋದು ಬಾಬಾಗೆ ಫೋನ್ ಮಾಡಿದ್ಲು. ಅದು ಹೇಳು ಸೋಮವಾರ ಫೋನ್ ಮಾಡೋಣ ಮುಂಜಾನೆ ನಾನು ಅಲ್ಲೇ ಇದ್ದೀನಿ. ರವಿವಾರ ರಾತ್ರಿ ಮೂರು ತಿಂಗಳು ರಾತ್ರಿ ಮುಕ್ಕೊಂಡು ಮುಕ್ತಿ ಕೊಟ್ಟು ಹೋಗಲಿ ಹಿಂಗಂತ ಒಂದು ವಾರ ಟೈಮ್ ಕೊಟ್ಟಿ ಸಾಯ್ತಾಳ ಅಂತೇಳ ಹೇಳಿ ಕೂಡ ಮುಂಜಾನೆ ಬೆಳಿಗ್ಗೆ ಏಳು ಗಂಟೆ ನನ್ನ ಫೋನ್ ಫೋನ್ ಹಚ್ಚಿದ್ಲು. ಅಪ್ಪ ನಮ್ಮ ಸಾಯ್ತಾಳ ನಮ್ಮ ಅಪ್ಪನ ಕಳ್ಸೋದು ನೀರು ಸಾಯ್ತಾರ ನೀವು ಹೋಗಲ್ಲ ಏನ ಹೋಗಿಲ್ಲ ನೀವು ಒಂದು ವಾರ ಟೈಮ್ ಕೊಟ್ಟಿ ಬುಧವಾರ ಏನೋ ಫಂಕ್ಷನ್ ಅದ ಗುರುವಾರ ನಿಡುವಾರದ ಶುಕ್ರವಾರ ಹೋಗ್ತೀರಿ ಸಾಯಿಲಿ ಬರೋ ಶುಕ್ರವಾರ ಅದೇ ಶನಿವಾರ ಸೋಮವಾರ ಬೆಳಿಗ್ಗೆ ಸತ್ ಅವ್ರು ಹೇಳಿದ್ದೆ ಸುಳ್ಳಾಗಲ್ಲ. ಅವರು ಅಪ್ಪನ ಗೋನಾಳ ಅವರು ಬಾಬಾವರ ಪರಮ ಭಕ್ತರು. ಬಾಬಾವರ ಆಜ್ಞೆ ಇಲ್ಲದೆ ಅವರು ಯಾವ ಕೆಲಸಗಳನ್ನು ಮಾಡ್ತಿಲ್ಲ. ಅವ್ರು ಎಷ್ಟು ದಿನ ಇರೋಂತಾರೆ ಅವ್ರ ಜೋಡಿ ಇರೋದು, ಅವ್ರು ಯಾವಾಗ ಹೋಗಂತಾರೆ ಅವ್ರು ಹೋಗೋದು, ಅವರು ಹೇಳಿದಷ್ಟು ಮಾತನ್ನು ಅವರು ತಪ್ಪದೇ ಅವರು ಪಾಲಿಸ್ತಾ ಇದ್ದರು. ಹೀಗೆ ಇರುವಾಗ ಒಮ್ಮೆ ಅವರ ಕುಟುಂಬಕ್ಕೆ ಆರಾಮ ತಪ್ಪು ಆರಾಮ ತಪ್ಪಾಗ ಭಾಳ ಸೀರಿಯಸ್ ಆಗ ಬಾಬಾವ್ರ ಜೋಡಿನೇ ಇವ್ರು ಯಾವಾಗಲೂ ಇರೋರು. ಬಾಬಾವ್ರು ಹೋಗ್ಲಿಕ್ಕೆ ಪರ್ಮಿಷನ್ನೇ ಕೊಡಲಿಲ್ಲ. ಅಲ್ಲಿದ್ದ ಬಾಂಬೆದಿಂದ ಫೋನ್ ಬರುವ ಇಲ್ಲ ಭಾಳ ಸೀರಿಯಸ್ ಅದಾರ ಭಾಳ ಸೀರಿಯಸ್ ಅದಾರ
ಅಲ್ಲಿ ಹೀಗೆ ಅವರು ಬಾಬಾವರು 3 ತಿಂಗಳ ತನಕ ಇಟ್ಕೊಂಡಿದ್ರು ಬಾಬು. ಮುಂದೆ ಅಗ್ನಿ ಇನ್ನೇನು ಉಳಿಯಂಗಿಲ್ಲ, 1-2 ದಿವಸ ಅಷ್ಟ ಆಯಿತು. ಹೀಗೆ ಹೇಳಿದಾಗ ಇವ್ರು ಹೇಳಿದರು, ಬಾಬಾವರು ಹೇಳಿದರು, ನೋಡಪ್ಪ ನೀನು ಪಾಲ್ಗರ್ ಶೆಟ್ಟಿಯವರು ಅಷ್ಟೊತ್ತಿಗೆ ದೇಹ ಬಿಟ್ಟಿದ್ರು ಆಶ್ರಮ ನೋಡ್ಕೊಳ್ಳುವಂಥ ಪಾಲ್ಗರ್ ಶೆಟ್ಟಿ, ಆ ಜಾಗ ನಿಕ್ಕೆ ನೀ ಬರ್ತೀಯನು ಅಂತ ಕೇಳಿದ್ರು. ನೀನೇನಪ್ಪ ಅಂದರೆ ಎಲ್ಲ ಬಿಟ್ಟು ಆಶ್ರಮದೊಳಗೆ ನೀ ಇರಬೇಕು ಅಂತಂದು ಏನು ನನಗೆ ಅದು ಆಗೋದು ನನಗೆ, ಯಾಕಂದರೆ ನಾನು ಉಪ್ಪ ಹುಳಿ ಖಾರ ತಿಂದಂಥ ಶರೀರದ ನಾ ಏನು ಅದನ್ನು ನಾನು ಮಾಡೋಂಗಿಲ್ಲ ಅಂತಂದು ಭಾಳ ಇದು ಎಲ್ಲ ಚಲೋ ಆಗ್ತದೆ ಅಂತ ಹೇಳಿದರು. ಅವ್ರು ಕೇಳಲಿಲ್ಲ. ಆಮೇಲೆ ಅವ್ರ ಕುಟುಂಬ ಆರಾಮ ತಪ್ಪಿದಾಗ ಹೇಳಿ ಭಾಳ ಸೀರಿಯಸ್ ಫೋನ್ ಮಾಡಿ ಬಾಬಾ ಆಕಿನ ವಿಷಯ ಇದೇ ಮುಕ್ತಿಯರು ಕೊಟ್ಟುಬಿಡ್ರಿ ಅಂತ ಆಯ್ತು, ಇನ್ನೊಂದು ವಾರದಾಗ ಮುಕ್ತಿ ಆಗ್ತದಪ್ಪ ಅಂತ ಹೇಳಿದರು. ಆ ಪ್ರಕಾರ ಅವ್ರ ಶರೀರ ಬಿಜಾಪುರ ಬಾಬಾರ್ ಫೋಟೋ ಇದ್ರಿಗೆ ಮತ್ತು ಬಾಬಾ ನಾನು ಸರ್ಕಲ್ ಮುಟ್ರ ಹತ್ತವನಿ ಎಂಥ ಇದು ಬಂದರು ನಾ ನನ್ನ ಮನೆ ಕೂಡ್ರೆ ಆಗೋದಿಲ್ಲ, ಜೀವ ಹೊಡಿಬೇಡ, ಜೀವ ಹೊಡಿ ಅದ್ರ ಕೈಕಾಲು ಮುರಿಬೇಡ ಅಂತ ಬಿಟ್ಕೊಂಡು 4 ವರ್ಷ ಆಯ್ತು. ಹಳೆ ಗಾಡಿ ಮೇಲೆ ತೊಗೊಂಡೆ, ಹಳೆ ಗಾಡಿ ಮೇಲೆ 5-6 ಸಲ ಬಿದ್ದಿದೆ, ಭಾಳ ದೊಡ್ಡ ಪೆಟ್ಟಾಗದೆ. ಆದರೂ ನಾ ದವಾಖಾನೆ ಹೋಗಿಲ್ಲ, ತೋರಿಸಿಲ್ಲ, ಅವನ ಮೇಲೆ ಬಿಟ್ಬಿಟ್ರಿ, ಏನಾದರೂ ಅವನ ಮೇಲೆ ಬಿಟ್ಬಿಟ್ರಿ. ಈಗೂ ಸ್ಕೂಟರ್ ನಡೆಸ್ತೀನಿ, ಕಾರ್ ನಡೆಸ್ತೀನಿ, ಏನು ನಡೆದ ಆರಾಮ. ಮತ್ತು ಹೊಸ ಸ್ಕೂಟರ್ ತೊಗೊಂಡಿನಿ, ಒಳ್ಳೇದು, ಚೆನ್ನಾಗಿ ನಡೆಸ್ತೀನಿ. ನಾನು ಮತ್ತು ಯಾವುದಕ್ಕೂ ಅಂಜಿಲ್ಲ, ಸಾಯ್ತೀನಿ ಅಂತ ಅಂಜಿಲ್ಲ. ನಾನು ಹೇಳಿ ನೀ ಏನು ಮಾಡಿದ್ರು ನಪ್ಪ ಸರ್ಕಾರ ಸಾಯುವರೆಗೂ ಹತ್ತವನ್ನೇ ನಾನು ಅಲ್ಲಿ ತಾನೇ ಬಿಡೋಂಗಿಲ್ಲ. ಈಗ 94 ನಡೆತೀನಿ, ಹೋಗ್ತೀನಿ ಬರ್ತೀನಿ, ಆರಾಮಕ್ಕೆ ಆರಾಮ ಬರ್ತೀನಿ. ನಾ ಕಾದಲ್ಲಿ ಕೈ ಕಾಲೇನು ಬರಲಿಲ್ಲ, ಬರೋಂಗಿಲ್ಲ, ಇದು ಗಾರೆ ನನಗೆ ಗೊತ್ತದ. ಆರಾಮ ಹೋಗ್ತೀನಿ, ಆರಾಮ ಬರ್ತೀನಿ. ಭೂಲೋಕಕ್ಕೆ ಭವರೋಗ ವೈದ್ಯನಾಗಿ ರಕ್ತಧರೆಗೆ ಬಂದ ಸದಾನಂದ ಗುರು ಚರಿತೆಯ ಕೇಳಲು ಭಕ್ತರಿಗಾನಂದ. ಜೈ ಸದಾನಂದ. If you have not yet subscribed to our YouTube channel, kindly do it at the earliest.